ರೋಷನ್ ಬೇಗ್ ಸಿಡಿದ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಡಿಸಿಎಂನ ಏನಿದೆಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ಪರಮೇಶ್ವರ್ ಅವರು ಸಿಎಂಗೆ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿಯಿಂದ ಆಪರೇಷನ್ ಕಮಲದ ಯತ್ನ ನಡೆಸ್ತಾ ಇದೆ ಬಿಜೆಪಿ ಅನ್ನುವಂತಹ ವಿಚಾರ, ಈ ಆಪರೇಷನ್ ತಡಿಲಿಕ್ಕೆ ತಮ್ಮ ಶಾಸಕರ ರಕ್ಷಣೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂ ಚರ್ಚೆ ನಡೆಸ್ತಾ ಇದ್ದಾರೆ. ರೋಷನ್ ಬೇಗ್ ಸಿಡಿಸಿದ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂ ಚರ್ಚೆ ನಡೆಸಿದ್ದು, ಬೇಗ್ ಹಿಂಗೆ ಹೇಳಿಕೆ ಕೊಟ್ಟವ್ರೆ, ಏನಿದೆಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಡಿಸಿಎಂಗೆ ಸಿಎಂ ಎತ್ತಿದ್ದಾರೆ. ಇದೆಲ್ಲ ಏನೂ ಇಲ್ಲ ಬಿಡಿ, ಸರಿ ಹೋಗುತ್ತೆ ಅಂತ ಸಿಎಂಗೆ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ. ಲೋಕ ಚುನಾವಣೆ ಫಲಿತಾಂಶದ ಬಳಿಕ ಆಗಬಹುದಾದ ಪರಿಣಾಮಗಳ ಕುರಿತಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಆಪರೇಷನ್ ಕಮಲದ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಇವತ್ತಿನ ಸಭೆಯಲ್ಲಿ ರೋಷನ್ ಬೇಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ರೋಷನ್ ಬೇಗ್ ಸಿಡಿಸಿದಂತಹ ಈ ಒಂದು ಬಾಂಬ್ ಏನಿದೆ, ಈ ವಿಚಾರಕ್ಕೆ ಸಿಎಂ ಒಂದು ಸ್ಪಷ್ಟನೆಯನ್ನು ಕೂಡ ಪರಮೇಶ್ವರ್ ಅವರಿಂದ ಕೇಳಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಇವತ್ತಿನ ಚರ್ಚೆಯಲ್ಲಿ ಮುಖ್ಯವಾಗಿ ರೋಷನ್ ಬೇಗ್ ಅವರ ವಿಚಾರವೇ ಪ್ರಸ್ತಾಪವಾಗಿರುತ್ತೆ. ಆದರೆ ಪರಮೇಶ್ವರ್ ಅವರು ಹೇಳೋ ರೀತಿಯಲ್ಲಿ ಅಷ್ಟು ಲೈಟ್ ಆಗಿದೆಯಾ, ಇದು ಸರಿ ಹೋಗ್ಬಿಡುತ್ತಾ? ದಿವ್ಯಾ, ಇವತ್ತು ಕೆಪಿಸಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡಿದ್ರು. ಬಮೂಲ್ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರಾದರೂ ಕೂಡ ಪ್ರತ್ಯೇಕವಾಗಿ ಡಿಸಿಎಂ ಪರಮೇಶ್ವರ್ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರು. ಪ್ರಸಕ್ತ ವಿದ್ಯಮಾನಗಳು, ಎಕ್ಸಿಟ್ ಪೋಲ್ ನಂತರದ ಆತಂಕಗಳು ಮತ್ತು ಇವತ್ತಿನ ರೋಷನ್ ಬೇಗ್ ಅವರ ಹೇಳಿಕೆ, ರಮೇಶ್ ಜಾರಕಿಹೊಳಿ ಅವರ ಕಾರ್ಯಾಚರಣೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ರೋಷನ್ ಬೇಗ್ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡಿದ್ದಾರೆ. ರೋಷನ್ ಬೇಗ್ ಅವರು ಈ ಥರ ಹೇಳಿಕೆ ಕೊಡಬಾರ್ದಾಗಿತ್ತು, ಅವತ್ತು ಕೂಡ ಕಾಂಗ್ರೆಸ್ ನಾಯಕರು ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ಸೂಚನೆ ಕೊಟ್ಟರು ಕೂಡ ನಿಮ್ಮ ನಾಯಕರು, ನಿಮ್ಮ ಮುಖಂಡರು ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ, ಯಾಕೆ ಅನ್ನುವಂಥ ವಿಚಾರವನ್ನ ಸಿಎಂ ಪ್ರಸ್ತಾಪ ಮಾಡಿದ್ರು. ಇಲ್ಲ, ಅದೆಲ್ಲ ಸರಿ ಹೋಗುತ್ತೆ ಬಿಡಿ, ಅವ್ರ ವಿರುದ್ಧ ಕ್ರಮ ತಗೋತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಪರಮೇಶ್ವರ್ ಕೊಟ್ಟಿದ್ದಾರೆ. ಮತ್ತೆ ಆಪರೇಷನ್ ಕಮಲ ಮತ್ತೆ ಬಿಜೆಪಿ ಚುರುಕಾಗಿರೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆಪರೇಷನ್ ಕಮಲ ತಡೆದು ಅವರ ಕಡೆಯಿಂದ ಆಪರೇಷನ್ ಕಮಲ ಅಂದ್ರೆ ಬಿಜೆಪಿ ಶಾಸಕರನ್ನು ನಾವು ಸೆಳೆಯೋದು ಮತ್ತೆ ಮೈತ್ರಿ ಸರ್ಕಾರವನ್ನ ಶತಾಯಗತಾಯ ಫಲಿತಾಂಶ ಯಾವುದೇ ರೀತಿ ಬಂದರೂ ಕೂಡ ಉಳಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಸರ್ಕಾರಕ್ಕೆ ಏನು ಆತಂಕ ಆಗಬಾರ್ದು, ಸರ್ಕಾರ ಇನ್ನೂ 4 ವರ್ಷ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಮತ್ತೆ ಇವತ್ತು ಸಂಜೆ ವೇಣುಗೋಪಾಲ್ ಅವರು ಕೂಡ ಬರ್ತಾ ಇದ್ದಾರೆ. ಅವರ ಜೊತೆನೂ ಕೂಡ ಮಾತನಾಡೋಣ, ಸರ್ಕಾರ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಸಫಲರಾಗೋಣ, ಬಿಜೆಪಿ ಆಪರೇಷನ್ ಕಮಲಕ್ಕೆ ತಡೆಯೋಣ ಅಂದ್ರೆ ಅದ್ರ ಜೊತೆಗೇನೆ ರಮೇಶ್ ಜಾರಕಿಹೊಳಿ ಜೊತೆ ನಾನು ಮಾತಾಡ್ತೇನೆ ಅನ್ನುವಂತ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವನ್ನ ನಾನು ಮನವೊಲಿಸ್ತೇನೆ, ಅವ್ರು ಸುಮ್ಮನೆ ಇರುವಂತೆ ನಾನು ನೋಡ್ಕೋತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಪರಮೇಶ್ವರ್ಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳು ಬಹಳ ಗಂಭೀರವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ದಿವ್ಯಾ. ಎಲ್ಲಾ ಶಾಸಕರನ್ನ ಒಂದೆಡೆ ಕಲೆ ಹಾಕುವಂತಹ ಪ್ರಯತ್ನಗಳು ಕೂಡ ಈ ಸಭೆಯಲ್ಲಿ ಏನಾದರೂ ಚರ್ಚೆ ಆಗಿದೆಯಾ? ನಾಳೆ ಜೆಡಿಎಸ್ ಸಭೆ ಇದೆ ದಿವ್ಯಾ. ನಾಳೆ ಜೆಡಿಎಸ್ ಸಭೆಯಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಬಾರ್ದು, ಮತ್ತೆ ಸರ್ಕಾರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದಾಗಬೇಕು, ವ್ಯತಿರಿಕ್ತ ಹೇಳಿಕೆ ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನ ನಾನು ಕೊಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಹಾಗೇನೆ ಕಾಂಗ್ರೆಸ್ ನಾಯಕರು ಕೂಡ ಒಂದು ಶಾಸಕರ ಸಭೆ ಕರೀತಾ ಇದ್ದಾರೆ. ಆ ಸಭೆಯಲ್ಲೂ ಕೂಡ ನಿಮ್ಮ ಎಲ್ಲ ಶಾಸಕರಿಗೆ ಒಟ್ಟಾಗಿ ಇರುವಂತೆ ನೋಡಿಕೊಳ್ಳಿ, ಯಾಕೆಂತಂದ್ರೆ ಬಿಜೆಪಿ ಈ ಬಾರಿ ಬಹಳ ಎಚ್ಚರಿಕೆಯಿಂದ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಿದೆ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಾದ್ಯಂತ ಬಿಜೆಪಿ ಹೆಚ್ಚಿನ ಸೀಟ್ಗಳನ್ನ ಪಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಆ ಪ್ರಭಾವಕ್ಕೊಳಗಾಗಿ ಆಪರೇಷನ್ ಕಮಲ ಮಾಡೋ ಪ್ರಯತ್ನಕ್ಕೆ ಯಡಿಯೂರಪ್ಪನ ಇಳಿದಿದ್ದಾರೆ. ಅವರ ಪ್ರಯತ್ನಕ್ಕೆ ಅಡ್ಡಿ ಮಾಡಬೇಕು. ಈಗಾಗಲೇ ಎಕ್ಸಿಟ್ ಪೋಲ್ ಇಂದ ನಾವು ಯಾವುದೇ ಆತಂಕ ಪಡ್ಕೊಳ್ಳೋದು ಬೇಡ, ಯಾಕೆಂತಂದ್ರೆ 23ಕ್ಕೆ ಅಧಿಕೃತ ಫಲಿತಾಂಶ ಬರುತ್ತೆ, ಆ ನಂತರ ನಾವು ಯೋಚನೆ ಮಾಡೋಣ. ಆದರೆ ಫಲಿತಾಂಶ ಏನೇ ಬಂದರೂ ಕೂಡ ಸರ್ಕಾರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವಿಬ್ರು ಕೂಡ ಕಟಿಬದ್ಧರಾಗಿ ಮುಂದುವರಿಯೋಣ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ಕೊಂಡಿದ್ದಾರೆ. ಮತ್ತೆ ಇದೇ ವಿಚಾರವನ್ನ ಇವತ್ತಿನ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಸಭೆಯಲ್ಲೂ ಕೂಡ ಅವರು ಮಾತನಾಡೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಡೀ ಫಲಿತಾಂಶದಿಂದ ಏನೇ ಆತಂಕ ಇದ್ರು, ವ್ಯತಿರಿಕ್ತ ಹೇಳಿಕೆಗಳಿಂದಾಗಿ ಗೊಂದಲಗಳಿದ್ರು ಕೂಡ ಮೈತ್ರಿ ಪಕ್ಷಗಳು ಮೈತ್ರಿ ಸರ್ಕಾರ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದ್ದಾರೆ ದಿವ್ಯಾ. ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.